ಇದು ಲವ್ ಸ್ಟೋರಿ ಅಲ್ಲ ರೌಡಿಸಮು ಅಲ್ಲ ಫ್ರೆಂಡ್ಶಿಪು ಅಲ್ಲ ಸೆಂಟಿಮೆಂಟು ಅಲ್ಲ ಕ್ರೈಮು ಅಲ್ಲ ಸಾರ್ ಹಾಗಾದ್ರೆ ಇನ್ನೇನು ಸ್ಟೋರಿ ಸಾರ್ ನೀವು ತುಂಬ ಒಳ್ಳೆಯವರು ಯೋಚನೆ ಮಾಡಿ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕತೆ ಬರೆದಿರೋರ್ಗೂ ಕತೆ ಬರಿತಾ ಇರೋರ್ಗೂ ನನ್ನ ವಂದನೆಗಳು ಯಾಕಂತೀರಾ ಅದರಲ್ಲಿ ನಾನು ಒಬ್ಬನು ಹುಡುಗಿರ್ಗೇನು ಬರ ಬಂದಿಲ್ವಲ್ಲ ಚಾಕ್ಲೇಟು ಹುಡುಗರು ಏನಕ್ಕೆ ಕಾಯ್ತಾರಂತ ಗೊತ್ತು ಅನುಮಾನ ತಾನೇ ನೀನು ತುಂಬ ಚೆನ್ನಾಗಿಲ್ಲ ಚೆನ್ನಾಗಿದ್ದೀರಾ ಅಂತ ನಿಮ್ಮ ಮನೆಯವರೆಗೂ ಬರೋದಿಲ್ಲ ಓಕೆ ಬಾಯ್ ಬರಲ್ಲ ಇದು ಹೇಳಿದ್ದು ನಾನು ನಿನಗೂ ಅಲ್ಲ ನಡು ಮಗ ಆಂಟಿ ಹೋಗ್ತೈತೆ ಗಾಡಿಯಲ್ಲಿ ಚಾ ಆಯ್ತದ ಲೇ ಮಾಮು ಬೈಕ್ ನೋಡು ಬೈಕ್ ಅಲ್ಲು ಬೈಕ್ ಪಾರ್ಟ್ಸ್ ನೋಡು ಅವ್ರ ಅಪ್ಪ ಅಮ್ಮ ನಟ್ಟು ಬೊಲ್ಟು ಮಿಸ್ ಆಗ್ದಿರ ಫಿಟ್ ಮಾಡಿದ್ದಾರೆ ಹೌದು ಮಗಳು ನೀ ಹೇಳ್ತಿರೋದು ಕರೆಕ್ಟು 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 ಏಯ್ ಏ ನಿಂತ್ಕೋ ನನ್ನ ಯಾಕೋ ಇಷ್ಟಪಟ್ಟೆ ಈ ಪ್ರಪಂಚದಲ್ಲಿ ಎಲ್ಲಿ ಹೋದ್ರೂ ಊಟ ಸಿಗುತ್ತೆ ನೀರು ಸಿಗುತ್ತೆ ಆದ್ರೆ ನಿನ್ನಂತ ಹುಡುಗಿ ಸಿಗೋದಿಲ್ಲ ಈ ಲೋಕ ನಂಬೇಡ ಈ ಜಾಗ ನಂಬೇಡ ನನ್ನ ನಂಬು ದಡ ಅನ್ನೋದು ಕೈಲಿ ಬಂದು ಕುತ್ಕೊಳ್ಳುತ್ತೆ ರಾಜ ರಾಣಿ ಸ್ಟೋರಿ ಕೇಳಿ ಬೇಜಾರಾಗಿ ಹೋಗಿದ್ದಾರೆ ಇನ್ ಮುಂದೆ ಮುತ್ತು ದಿಕ್ಕು ಸ್ಟೋರಿ ಕೇಳಿ 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 ಮಗ ಅಲ್ಲೋಡು ಬೇಕಾಗಿರೋ ಪಾರ್ಟ್ಸ್ ಕಾಣಿಸಿಲ್ಲ ಅಂದ್ರೆ ಬೇಕಿಲ್ದಿರೋ ಪಾರ್ಟ್ಸ್ ಎನ್ಕೋಬೇಕು ತೋರ್ಸಲ್ಲ ಲೇ ಮಾಮು ಪಕ್ಕದೇಶ ಫಿಲ್ಮ್ ಹಾಕಿದ್ದಾರೆ ಬಂದ್ರು ನೋಡಕ್ ಹೋಗೋಣ ನಿಮ್ಗೋಸ್ಕರ ಟಿಕೆಟ್ ಕೂಡ ತಂದಿದ್ದೀನೋ ಲವ್ ಮುಟ್ಟಾಳ್ ಮಚಾ ನಾವು ಶಾರ್ಟ್ ಫಿಲಿಂ ಮಾತ್ರ ನೋಡ್ತೀವಿ 5 ನಿಮಿಷ 10 ನಿಮಿಷ ಫಿಲಿಂ ಬಗ್ಗೆ ಮಾತ್ರ ತಲೆ ಕೆಡ್ಸ್ಕೊಂತೀವಿ ನಿನ್ ತರ ಗಂಟ್ ಗಂಟ್ಲೆ ಕೂತ್ಕೊಂಡ್ ಟೈಮ್ ವೇಸ್ಟ್ ಮಾಡಲ್ಲ ಪುಟ್ಟ ಯಾವ್ದು ಕಳ್ಸೋ ನನ್ಗೂ ಕಳ್ಸೋ ಕಳ್ಸೋ ಆತರ ನಿನ್ಗೆ ಅವರಿಂದು ಇನ್ಯಾಕ್ ಲೇಟು ಬ್ಲೂಟೂತ್ ಆನ್ ಮಾಡ್ಕೋ ಎಷ್ಟು ಆತರ ನಿನ್ಗೆ ರಿಸಲ್ಟ್ ಬಂತಾ ಇಲ್ಲ ಎಟ್ ಸಬ್ಜೆಕ್ಟ್ ಹೋಗಿರೋದು 5 ವರ್ಷದಿಂದ 5 ಸಬ್ಜೆಕ್ಟ್ ಬೆಳೀತಾ ಇರೋದು ಒಂದೇ ಪಾಸ್ ಆಗಿರೋದು ಕನ್ನಡ ಹೌದು ನಿನಗೆ ಕಣ್ಣು ನೋಡಿದ್ರೆ ಏನ್ ಅನ್ಸುತ್ತೆ ಯಾಕೆ ಸುಮ್ಮನೆ ಚಪ್ಪಲಿಲ್ ಹೊಡಿಬೇಕನ್ಸುತ್ತೆ ಏನಾಯ್ತು ಲವ್ ಮಗ ಸ್ಕ್ರೀನ್ ಟಚ್ ನೋಡ್ರು ಪಂಚರ್ ಬಾಡಿ ನೋಡೆ ಪಕ್ಕದಲ್ಲಿ ವರ್ಕೌಟ್ ಮುಖ ನೋಡೆ ವಾವ್ ಎಕ್ಸ್ಪೀರಿಯನ್ಸ್ ಬಟನ್ ಸ್ಕ್ರೀನ್ ನೋಡ್ರು ಅವರಮ್ಮ ಓಲ್ಡ್ ಮೋಟರ್ ಎಲ್ಲ ಗುರಾಯಿಸ್ತದೆ ಲೋಫರ್ ಮಗ ಅಲ್ಲೋಡು ಪರ್ಕಡ ಸಕ್ಕತ್ತಲೋ ಓಡೋ
ಏನೋ ಪುಟ್ಟ, ಹೇಗಿದ್ದೀಯಾ? ಬೇಡ ಮಗ ಬೇಡ. ಮಾರ್ಕೆಟ್ಗೆ ಹೋದ್ರೆ ತರಕಾರಿ ಸಿಗುತ್ತೆ, ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ಬಸ್ಸುಗಳು ಸಿಗುತ್ತೆ, ಕಾಲೇಜ್ ಹತ್ರ ಹೋದ್ರೆ ಹುಡುಗಿರು ಸಿಗ್ತಾರೆ. ಇಂಥ ಶೋರೂಮ್ ಪೀಸ್ನ ಎಲ್ಲಿ ಅಂತ ಹುಡ್ಕೋದು? ನನ್ನ ತಂಟೆಗೆ ಬರಬೇಡ, ನಿನ್ನ ಲೈಫ್ನ. ಸಿಂಹ ಒಂಟಿಯಾಗಿ ಬರ್ಬೋದು, ಹುಲಿ ಒಂಟಿಯಾಗಿ ಬರ್ಬೋದು. ನಾವು ಗುಂಪಾಗೆ ಬರೋದು, ಹಂಚ್ಕೊಂಡೆ ತಿನ್ನೋದು. ಎಸ್ಕ್ಯೂಸ್ ಮೀ, ಅವನೇನಾ? ತುಂಬಾ ಒಳ್ಳೆಯವನು. ಒಳ್ಳೆಯವನಂದ್ರೆ ಏನಮ್ಮ? ಕೈಯಲ್ಲೊಂದು ಪೆನ್ನು, ಜೀವನಕ್ಕೊಂದು ಕೆಲಸ. ಕೆಟ್ಟವನಂದ್ರೆ MLA ಆಗ್ಬಹುದು, MP ಆಗ್ಬಹುದು, ಬಿಸ್ನೆಸ್ ಮ್ಯಾನ್ ಆಗ್ಬಹುದು. ಯೋಚನೆ ಮಾಡು, ನಾನು ತುಂಬಾ ಒಳ್ಳೆಯವನು.